ವೇದಿಕೆ ಮೇಲಿರುವ ಹಿರಿಯರೇ ಗೆಳೆಯರೇ ಮತ್ತು ಗೆಳೆತೀರಿ ಎಲ್ರಿಗೂ ನಮಸ್ಕಾರ ವಿ ಆರ್ ಎಲ್ ಒಳಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಒಂದು ಏನೋ ಮೈಯಲ್ಲಿ ಒಂಥರ ರೋಮಾಂಚನ ಒಂದು ನನಗೆ ಗೊತ್ತಿಲ್ಲದರ ಹಾಗೆ ಒಂದು ಎಕ್ಸ್ಟ್ರಾ ಸಂತೋಷ ಆಯಿತು ಇರ್ಬೋದು ಪಕ್ಕದಲ್ಲಿ ವಿಜಯ್ ಈ ಕಡೆ ಆನಂದ್ ಕೂತಿರ್ಬೇಕಾದ್ರೆ ಯಾಕೆ ಆಗೋದಿಲ್ಲ ಹಂಗೆ ಅದೊಂಥರ ಹುಮ್ಮಸ್ಸು ಸ್ಪೀಡೆಲ್ಲ ಜಾಸ್ತಿ ಆಯಿತು ಬಟ್ ಇಲ್ಲಿ ಬಂದ ತಕ್ಷಣ ಒಂದು ಬೇಸರಾಗಿದ್ದೇನೆ ಅಂದರೆ ಸಾರ್ ಸುಳ್ಳು ಹೇಳಿದ್ವು ನನಗೆ ಬೇಸರ ಆಯಿತು ಅವರು ನಾನು ಸ್ಮಾರ್ಟ್ ಇಲ್ಲ ಅಂದರು ಅವರು ಕೆಲಸದಲ್ಲಿ ತೋರಿಸಿರೋ ಸ್ಮಾರ್ಟ್ನೆಸ್ಸೇ ಇವತ್ತಿದೆಲ್ಲ ಆಮೇಲೆ ಹೀರೋ ಆಗಿಲ್ಲ ಅಂದರು ಅವರು ರಿಯಲ್ ಲೈಫಲ್ಲಿ ಹೀರೋ ಇನ್ನು ಅದಕ್ಕಿಂತ ಏನು ಹೀರೋ ಆಗ್ತಾರೋ ಅವರು ಸಾಕು ಅದೇ ಸಾಕು ಯುವರ್ ಹೀರೋ ಆ್ಯಂಡ್ ಯುವರ್ ಸ್ಮಾರ್ಟ್ ಎನಫ್ ಟು ಡೂ ದಿಸ್ ಬಿಗ್ ನಿಮ್ಮನ್ನು ನೀವು ನಿಮ್ಮಿಂದ ಇಷ್ಟು ಜನನ ಸಾಕಿದ್ದೀರಾ ನೀವು ನಮ್ಮನ್ನು ಅಷ್ಟು ಜನ ಸಾಕ್ತಾರೆ ಅದೇ ದೊಡ್ಡ ವ್ಯತ್ಯಾಸ ನಿಮಗೂ ನಮಗಿರೋದು ಒಟ್ಟಲ್ಲಿ ನಿಮಗೆ ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದ್ದೀರ ಸ್ವಾಗತ ನಿಮ್ಮ ಜರ್ನಿ ಹೇಗಿತ್ತು ಅಂತ ನೀವು ಹೇಳೋದೇ ಬೇಕಾಗಿಲ್ಲ ಯಾಕಂದರೆ ನೀವು ಸ್ಟಾರ್ಟ್ ಮಾಡೋದು ಟ್ರಾನ್ಸ್ಪೋರ್ಟ್ ಕಂಪನಿ ಒಂದು ಲಾರಿ ಒಂದು ಟ್ರಕ್ಕಿಂದ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ನೀವು ಅಂದರೆ ನಮ್ಮ ಇಂಡಿಯನ್ ರೋಡ್ಸ್ ಯಾಗಿರುತ್ತೋ ಅಷ್ಟೇ ಜರ್ನಿ ಕಷ್ಟ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ರೋಡ್ ಹಂಸ್ ಬಂದಿರಬೇಕು ಎಷ್ಟು ಹಳ್ಳ ಬಂದಿರಬೇಕು ಎಷ್ಟು ಹಳ್ಳ ದಿನ ಬಂದಿರಬೇಕು ಮಧ್ಯೆ ಎಷ್ಟು ರಿಪೇರ್ ಆಗಿರಬೇಕು ಪ್ರತಿಯೊಂದು ನಮ್ಗೆ ಅರ್ಥ ಆಗುತ್ತೆ ಬಟ್ ಈ ಸಿನಿಮಾ ಇಂದ ಇದು ಬರೀ ನಿಮ್ಮ ಕತೆ ನಿಮ್ಮ ಕಷ್ಟ ನಿಮ್ಮಿಷ್ಟರ ಬೆಳ್ಕೊಂಡು ಬಂದಿರೋದು ಅದು ನಿಮ್ಮಲ್ಲಿ ಉಳಿದೆ ಇವತ್ತೊಂದು ಆಗಿ ಬಂದು ಒಂದಷ್ಟು ಜನಕ್ಕೆ ಅದು ಸ್ಫೂರ್ತಿಯಾಗಿ ಇನ್ಸ್ಪಿರೇಷನ್ ಆಗಿ ಮೋಟಿವೇಶನ್ ಆಗುತ್ತೆ ಅಂದರೆ ಅದಕ್ಕಿಂತ ಒಂದು ದೊಡ್ಡ ಕೊಡುಗೆ ನಿಮ್ಮಿಂದ ಬೇರೆ ಇಲ್ಲ ಪೀಪಲ್ ಶುಡ್ ನೋ ದ ವೇ ಡಿಫಿಕಲ್ಟೀಸ್ ಆಫ್ ಲೈಫ್ ಎಷ್ಟು ಇದ್ರ ಬರ್ತಾ ರಿಷಿಕಾ ಅವರು ಸ್ಕ್ರಿಪ್ಟ್ ಮಾಡ್ಕೊಂಡ್ಬಂದರು ಆಮೇಲೆ ನಿಯಾಲು ಬಂದರು ಫಸ್ಟ್ ಟೈಮ್ ಇಷ್ಟು ಒಂದು ನೂರು ಪಿಕ್ಚರ್ ಮಾಡಿದ್ದೀನಿ ನಾನು ಅದರಲ್ಲಿ ಅವ್ರು ಬಂದು ತೋರಿಸಿದಾಗ ಫಸ್ಟ್ ಅವರಲ್ಲಿದ್ದ ಸೌಮ್ಯತೆ ಮತ್ತು ಆ ಸ್ಕ್ರಿಪ್ಟಲ್ಲಿ ತೋರಿಸಿದ್ದು ಅವ್ರು ವರ್ಕ್ ಮಾಡಿದ ರೀತಿ ಅವರಲ್ಲಿದ್ದ ಶ್ರದ್ಧೆ ಕಾಣಿಸ್ತು ನಾನು ಈ ಸಿನಿಮಾ ಒಪ್ಕೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ಚಿಕ್ಕ ಮಾತು ನನ್ನ ಸ್ವಾರ್ಥ ಹೇಳ್ತೀನಿ ನಾನು ಶಿಶ್ಗಾರ್ ನಿಮಗೂ ಒಳ್ಳೇದಾಗಲಿ ನಿಯಾಲ್ಗೂ ಒಳ್ಳೆ ಒಳ್ಳೆಯದಾಗ್ಲಿ ಇದೇ ಥರ ಡ್ರೆಸ್ ತಗೊಂಡು ಅವ್ನು ಸ್ವಲ್ಪ ಬೆಳ್ಳಗಿದ್ದಾನೆ ಅಷ್ಟೇ ಡಿಫ್ರೆನ್ಸು ಬೇರೆ ಏನು ಅವ್ರಿಗಿಬ್ರಿಗೆ ಡಿಫ್ರೆನ್ಸ್ ಇಲ್ಲ ಕ್ಯಾರೆಕ್ಟರ್ಸಲ್ಲಿ ಗೆಟಪ್ ಒಂದೇ ಥರ ಇದ್ದಾರೆ ಸರ್ ನಾವು ನೀವು ಇಷ್ಟು ದರ ಬೆಳೆದಿದ್ದೀರಾ ನಿಮ್ಮ ಪಿಚ್ಚರ್ ನನಗೊಂದು ಪಾತ್ರ ಕೊಟ್ಟಿದ್ದಾರೆ ಗಣೇಶ್ ಮಳ್ಸ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಅವರು ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ ನಿಮ್ಮ ಬೆಳವಣಿಗೆಯಲ್ಲಿ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ತುಂಬ ಸಂತೋಷವಾಗಿ ಆ ಪಾತ್ರ ಒಪ್ಕೊಂಡಿದ್ದೀನಿ ನೀವಿಷ್ಟು ದಿವಸ ವಿಜಯ ಸಾಧಿಸಿದ್ದೀರಾ ಆನಂದ ಕೊಟ್ಟಿದ್ದೀರಾ ತುಂಬ ಜನ ಕೊಟ್ಟಿದ್ದೀರಾ ಇನ್ನು ಮುಂದಕ್ಕೆ ನೀವು ನಿಮ್ಮ ಪಾತ್ರ ಬದಲಾಗಬೇಕು ಅನ್ನೋದು ನನ್ನ ಆಸೆ ನೀವು ಇನ್ನೊಂದಷ್ಟು ಜನಕ್ಕೆ ಗಣೇಶ್ ಮಲ್ಷ ಆಗಬೇಕು ಅನ್ನೋದೇ ನನ್ನ ಆಸೆ ಸರ್ ನಿಮ್ಮಿಂದ ಒಂದಷ್ಟು ಜನ ವಿಜಯ ಆಗಬೇಕು ಇನ್ನೊಂದಷ್ಟು ಜನಕ್ಕೆ ಆನಂದ ಆಗಿ ಕೊಡ್ಬೇಕು ನೀವು ಅನ್ನೋದು ನನ್ನ ಆಸೆ ಸರ್ ಇದು ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್